ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಂಡ್ಯ ಜನತೆಯ, ಅದರಲ್ಲೂ ಮಂಡ್ಯ ಲೋಕಸಭೆಗೆ ಎಷ್ಟು ಊರುಗಳು ಬರುತ್ತೋ ಅಷ್ಟು ಊರುಗಳು, ಹಳ್ಳಿಗಳು, ಸಣ್ಣ ಸಣ್ಣ ಗ್ರಾಮ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಅಂತ ಹೇಳಿಬಿಟ್ರೆ ತುಂಬ ಸಣ್ಣ ಪದ ಆಗೋಗುತ್ತೆ. ನಿಮ್ಮೆಲ್ರಿಗೂ ಇಲ್ಲಿಂದಾನೆ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ. ನಮ್ಮೊಂದು ಸಣ್ಣ ಹಳ್ಳಿ ಸೇವೆನ ನೀವು ಇಷ್ಟೊಂದು ತಗೊಂಡು ಇವತ್ತು ಅಮ್ಮನಿಗೆ ಈ ದೊಡ್ಡ ಗೆಲುವು ಕೊಟ್ಟಿದ್ದೀರಾ. ನಿಜವಾಗ್ಲೂ ಸಾಯೋವರೆಗೂ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಅವತ್ತು ಅದೇ ಮಾತಾಡಿದ್ವಿ, ಇವತ್ತು ಅದೇ ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ನಿಮ್ಮ ನೀವು ತೋರಿಸಿರೋ ಪ್ರೀತಿಗೆ ಪದಗಳಂತೂ ಬರೋದಿಲ್ಲ, ಹೇಳೋಕ್ಕೂ ಆಗಲ್ಲ. ಆದರೆ ಒಂದು ಸಣ್ಣ ಇದೇನಂತಂದ್ರೆ ನೀವು ತೋರಿಸ್ತಾರ, ನೀವು ಕೊಟ್ಟಿರೋಂತ ಒಂದು ಈ ಗೆಲುವಿದೆಯಲ್ಲ, ಖಂಡಿತ ಅಮ್ಮ ಇದನ್ನ ತುಂಬಾ ಜೋಪಾನವಾಗಿ ಕಾಪಾಡಿಕೊಂಡು ನಿಮ್ಮೆಲ್ರಿಗೂ ಒಂದು ಒಳ್ಳೆ ರೀತಿ ಒಂದು ಏನೋ ಒಂದು ಅವ್ರ ಕೈಲಾಗಿದೆ. ಈಗ 5 ವರ್ಷ ಏನು ಅವ್ರ ಕೈಲಿ ಮಾಡೋಕ್ಕಾಗುತ್ತೆ, ಖಂಡಿತ ಅದೆಲ್ಲ ಮಾಡ್ತಾರೆ. ಸೊ ನಿಮ್ಗೆಲ್ರಿಗೂ ಸಮಸ್ತ ಜನತೆಗೂ, ಯಾಕಂದ್ರೆ ಒಂದೊಂದು ಊರು ಹೆಸರು ಹೇಳ್ಕೊಂಡು ಹೋದ್ರೆ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ಸೊ ಆದ್ರಿಂದ ಪ್ರತಿಯೊಬ್ಬರಿಗೂ ಮತ ಆಗದಂತ ಎಲ್ಲಾ ನಮ್ಮ ದೇವರುಗಳಿಗೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ನೀವು ಇವತ್ತು ನಮ್ಮ ಪಾಲಿಗೆ ದೊಡ್ಡ ದೇವರಾಗಿದ್ದೀರಾ. ನಿಜವಾಗ್ಲೂ ನಿಮ್ಮೆಲ್ರಿಗೂ ಕೂಡ ಚಿರಋಣಿಯಾಗಿರ್ತೀವಿ. ತುಂಬಾ 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 ಧನ್ಯವಾದಗಳು.